ಹುಕ್ಕೇರಿ ಗ್ರಾಮೀಣ ಪ್ರದೇಶದ ಅರಿಹಂತ ಸಹಕಾರಿ ಅತ್ಯುತ್ತಮವಾಗಿ ಬೆಳೆದು ಜನರ ವಿಶ್ವಾಸಾರ್ಹತೆ ಗಳಿಸಿದೆ ಎಂದು ಬೆಲ್ಲದ ಭಾಗೇವಾಡಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಪವನ್ ಕತ್ತಿ ಹೇಳಿದರು. ಅವರು ತಾಲೂಕಿನ ಹುಲ್ಲೋಳಿ ಗ್ರಾಮದಲ್ಲಿ ಹಮ್ಮಿಕೊಂಡ ಅರಿಹಂತ ಸೌಹಾರ್ದ ಸಹಕಾರಿಯ 24ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡಿದರು. ಸಹಕಾರಿಯು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಶಾಲೆ ಪ್ರಾರಂಭಿಸಿದ್ದಾರೆ. ಜೊತೆಗೆ ಮಹಿಳೆಯರು ಸ್ವಾವಲಂಬಿಗಳಾಗಲು ಹಾಲು ಉತ್ಪಾದಕರ ಸಂಘ ಸ್ಥಾಪಿಸಿದ್ದು ಶ್ಲಾಘನೀಯ ಎಂದು ಅವರು ಹೇಳಿದರು. ನಂತರ ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ಮಾತನಾಡಿ ಅರಿಹಂತ ಸಹಕಾರಿ ಸಂಘವು ಜನರ ಪ್ರೀತಿಗೆ ಪಾತ್ರವಾಗಿತ್ತು. ಸೌಹಾರ್ದವು ಅತ್ಯುನ್ನತ ಹಾದಿಯಲ್ಲಿ ಸಾಗ್ತಿದೆ. ಈ ಭಾಗದಲ್ಲಿ ಸಂಘವು ಇನ್ನೂ ಉನ್ನತಿ ಸಾಧಿಸಲಿ ಎಂದು ಹಾರೈಸಿದರು. ಅಧ್ಯಕ್ಷ ಜಯಪಾಲ ಚೌಗಲ ಮಾತನಾಡಿ ನಮ್ಮ ಸಹಕಾರಿಯು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದು ಸರ್ಸರಿಗೆ ಶೇಕಡ 25ರಷ್ಟು ಲಾಭಾಂಶ ಹಂಚಲು ನಿರ್ದೇಶಿಸಿದೆ ಎಂದು ಹೇಳಿದರು. ಸೊಸೈಟಿ ಅಸೋಸಿಯೇಷನ್ ಬೆಂಗಳೂರಿನವರು ನಮ್ಮ ಸಂಸ್ಥೆಗೆ 2008-2009 ಉತ್ತಮ ಸಹಕಾರಿಯನ್ನು ಗುರುತಿಸಿ ಸಹಕಾರ ಸಮಿತಿ ಸಂಸ್ಥೆಯವರು ಹಾಗೂ ದಕ್ಷಿಣ ಭಾರತ ದೇವಸ್ಥಾನವರು ತಮ್ಮ 2009-2010 ಆದರ್ಶ ಸಂಸ್ಥೆ ಹಾಗೂ ನವೆಂಬರ್ 2015ರಲ್ಲಿ 64ನೇ ಅಖಿಲ ಭಾರತ ಸಹಕಾರ ಸಂಸ್ಥಾನ 2015ರ ಕಾರ್ಯಕ್ರಮದಲ್ಲಿ ಸಹಕಾರಿಯನ್ನು ಗುರುತಿಸಿ ರಾಜ್ಯದ ಉತ್ತಮ ಸಮಾನ ಸಹಕಾರಿಯನ್ನು ಈ ಮೂರು ಸಂಘಗಳು ಒಳಗೆ
ಪ್ರಧಾನ ವ್ಯವಸ್ಥಾಪಕ ಆನಂದ ಚೌಗಲ ಮಾತನಾಡಿದರು. ಸಂಘ 239.29 ಕೋಟಿ ರೂಪಾಯಿ ದುಡಿಯುವ ಬಂಡವಾಳವಾಗಿದೆ. 217.27 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಣೆ ಮಾಡಿದೆ. 169.78 ಕೋಟಿ ರೂಪಾಯಿ ಸಾಲ ಮಾಡಿದೆ. 4.53 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಹೇಳಿದರು. ಕಾರ್ ಡಿಪಾಸಿಟ್ ಬಡ್ಡಿ ನಮ್ಮ ಬ್ಯಾಂಕ್ ಬಡ್ಡಿ ನಾವು ಹೆಚ್ಚಾದ ಅಮೌಂಟ್ ನಮ್ಮ ಬ್ಯಾಂಕ್ ಬ್ಯಾಂಕಲ್ಲಿ ತೊಡಗಿಸಿರ್ತೀವಿ. ಅದರಲ್ಲಿ ಬಂದಂಥ ಬಡ್ಡಿ 4.73 ಲಕ್ಷ ಬಡ್ಡಿ ಬೆಳೆಯಿತು. 4.74 ಲಕ್ಷ ಸೇಫ್ ಲಾಕರ್ ಡಿಪಾಸಿಟ್ ಬಾಡಿಗೆ 7,200, ದಂಡದ ಬಡ್ಡಿ 9,67,000, ಸೇರ್ ಲಾಭಾಂಶ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಮತ್ತು ಬೇರೆ ಸಂಸ್ಥೆ ನಮ್ಮ ಸಂಸ್ಥೆ ಸೇರ್ ಬಂದಿದ್ದಂಥ ಗೌರ್ಮೆಂಟ್ 1,630, ಆಮೇಲೆ ಶಾಖೆಗಳ ಹೊಂದಾಣಿಕೆ 3.24 ಲಕ್ಷ. ಹಿಂಗೆಲ್ಲ ಸೇರಿ ನಾವು ಈ ವರ್ಷದಲ್ಲಿ 34,51,61,000 ರೂಪಾಯಿ ಆದಾಯವನ್ನು ಗಳಿಸಿ ನಮ್ಮ ಆಡಳಿತಾತ್ಮಕ ಖರ್ಚುಗಳನ್ನು ಮಾಡಿ ನಾವು ಈ ವರ್ಷದಲ್ಲಿ 4,53,57,765 ಲಾಭವನ್ನು ಗಳಿಸಿದೆ. ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಸತ್ಕರಿಸಲಾಯಿತು. ಉಪಾಧ್ಯಕ್ಷ ಶ್ರುತಿ ಪಾಟೀಲ್, ನಿರ್ದೇಶಕರಾದ ಪಿ ಆರ್ ಚೌಗಲ ಬಾಬು, ರವೀಂದ್ರ ಚೌಗಲ, ಬಾರಮಪ್ಪ ಚೌಗಲ, ಬಸವರಾಜ್ ಪಾಟೀಲ್, ಜಿನ್ನಪ್ಪ ಸಪ್ತಸಾಗರ, ಅಶೋಕ್ ಚೌಗಲ, ಮಾಯಪ್ಪ ಹೊಳೆಪ್ಪಗೋಳ, ಪುಷ್ಪ ಚೌಗಲ, ರಾಯಣ್ಣ ಬಂಗಿ, ಬಾಳಪ್ಪ ಸಂಕೇಶ್ವರಿ, ರಾಮಪ್ಪ ಗೊಟ್ಟುರೆ, ಭೋಪಾಲ್ ಚೌಗಲ, ಬಾಹುಬಲಿ ನಾಗನೂರೆ, ಅರಿಹಂತ ಲೆಕ್ಕ ಪರಿಶೋಧಕ ಮಹಾವೀರ ಚೌಗಲ, ಶಾಖಾ ವ್ಯವಸ್ಥಾಪಕ ಅಜಿತ್ ಚೌಗಲ, ಜೆ ಎಸ್ ಚೌಗಲ, ಬಿ ಬಿ ಚೌಗಲ, ಅಜಿತ್ ಚೌಗಲ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.